ಪ್ಲಾಟ್ನ ಅಗೆಯುವ ಕೆಲಸ ಮನೆಯ ಅಡಿಪಾಯ ಹಾಕುವ ಮೊದಲೇ ಮಾಡಲಾಗುತ್ತೆ. ಅಡಿಪಾಯ ಮನೆಯ ಸ್ಟ್ರಕ್ಚರ್ನ ಭಾರವೆಲ್ಲ ಭೂಮಿಯ ಒಳಗಿರುವ ಸದೃಢ ಮಣ್ಣಿಗೆ ವರ್ಗಾವಣೆ ಮಾಡುತ್ತೆ. ಅಡಿಪಾಯಕ್ಕಾಗಿ ಅಗೆತವನ್ನು ಮಾಡುವ ಸರಿಯಾದ ರೀತಿಯನ್ನು ತಿಳಿದುಕೊಳ್ಳೋಣ. ಒಂದು ವೇಳೆ ಅಗೆತದ ಕೆಲಸ ಸರಿಯಾಗಿ ಆಗಿರದಿದ್ದರೆ ಅಡಿಪಾಯ ಸದೃಢವಾಗಿರೋಲ್ಲ. ಇದರಿಂದಾಗಿ ಮನೆಯ ಗೋಡೆಗಳಲ್ಲಿ ಪಿಲ್ಲರ್ಗಳಲ್ಲಿ ಬಿರುಕುಗಳು ಬಿಡಬಹುದು. ಒಂದು ಮುಖ್ಯವಾದ ಮಾತು, ಎಕ್ಸ್ಕವೇಷನ್ಗಿಂತ ಮೊದಲು ಫೌಂಡೇಶನ್ನ ಸರಿಯಾದ ಲೇಔಟ್ ಪ್ಲಾಟ್ನಲ್ಲಿ ಮಾರ್ಕ್ ಮಾಡಿದೆಯೇ ಇಲ್ವೋ ಎಂದು ಚೆಕ್ ಮಾಡಿ. ಗಮನವಿಡಿ, ಅಗೆತ ಪಿಟ್ಸ್ನ ಸೈಜ್, ಪ್ಯಾಟರ್ನ್, ಡೆಪ್ತ್ ಹಾಗೂ ಸ್ಲೋಪ್ ಏಕಸಮಾನವಾಗಿರಬೇಕು. ನಂತರ ಎಕ್ಸ್ಕವೇಷನ್ನ ಬೆಡ್ ಮೇಲೆ ನೀರು ಹಾಕಿ ಅದನ್ನು ರ್ಯಾಮರ್ಸ್ನಿಂದ ಧುಮ್ಮಸು ಮಾಡಿ. ಅಗತ್ಯಕ್ಕಿಂತ ಹೆಚ್ಚು ಎಕ್ಸ್ಕವೇಷನ್ ಅನ್ನು ಪ್ಲಮ್ ಕಾಂಕ್ರೀಟ್ನಿಂದ ತುಂಬಿರಿ. ಗಮನವಿಡಿ, ಬಿರುಕು ಅಥವಾ ಸಾಫ್ಟ್ ಸ್ಪಾಟ್ ಉಳಿದಿರಬಾರದು. ಆಳದ ಎಕ್ಸ್ಕವೇಷನ್ ಸಮಯದಲ್ಲಿ ಬದಿಗಳಿಗೆ ಮರದ ಫ್ರೇಮ್ನಿಂದ ಸಪೋರ್ಟ್ ಕೊಡಿ, ಇದರಿಂದ ಅದು ಬೀಳೋಲ್ಲ. ಎಕ್ಸ್ಕವೇಷನ್ನ ಆಳ 2-3 ಫ್ಲೋರ್ನ ಬಿಲ್ಡಿಂಗ್ ಆಗಿ 1.5-2 ಮೀಟರ್ಸ್ ಆಗಿರಬೇಕು. ಈ ಆಳ ಮಣ್ಣಿನ ಗುಣಮಟ್ಟ ಮತ್ತು ಸದೃಢತೆಯನ್ನು ಅವಲಂಬಿಸಿದೆ. ಇದುವೇ ಕನ್ಸ್ಟ್ರಕ್ಷನ್ನ ಸಮಯದಲ್ಲಿ ಎಕ್ಸ್ಕವೇಷನ್ ಮಾಡುವ ಸರಿಯಾದ ರೀತಿ. ಈ ವಿಡಿಯೋವನ್ನು ಲೈಕ್, ಕಾಮೆಂಟ್ ಮತ್ತು ಶೇರ್ ಮಾಡಿ. ನೋಡ್ತಾ ಇರಿ ಮನೆ ಮಾತು ಅಲ್ಟ್ರಾಟೆಕ್ ವತಿಯಿಂದ.